हाय फ्रेंड्स, वेलकम बैक टू माय चैनल। वीडियो ना वंदु गादे मातिंद शुरु माडोण। ऊट बल्लवनिगे रोगविल्ल, मातु बल्लवनिगे जगळविल्ल। ई गादे मातन्नु नीवु केळे इर्तीर अल्वा? ನಾವು ಮಾಡುವಂತಹ ಊಟ ನಮ್ಮ ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನು ಕಾಪಾಡುತ್ತೆ, ಇದು ರಿಸರ್ಚಿಂದ ಕೂಡ ದೃಢಪಟ್ಟಿದೆ. ಅದರಲ್ಲೂ ನಾವು ಪ್ರತಿದಿನ ಸೇವಿಸುವಂತಹ ಸೊಪ್ಪು ತರಕಾರಿಗಳು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಆ್ಯಂಟಿ ಆಕ್ಸಿಡೆಂಟ್, ಆ್ಯಂಟಿಸೆಪ್ಟಿಕ್ ಹಾಗೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಗಳನ್ನು ಹೆಚ್ಚಿಸುತ್ತೆ. ನಾನು ಈಗ ಹೇಳುತ್ತಿರುವ ಸೊಪ್ಪು ನಿಮಗೆ ಗೊತ್ತಿರಬಹುದು, ಆದರೆ ಅದರಿಂದ ಉಪಯೋಗ ಪಡೆದಿರೋದು ಸ್ವಲ್ಪ ಜನ. ಬನ್ನಿ, ಇದರ ಬಗ್ಗೆ ನೀವು ತಿಳಿದು ಆರೋಗ್ಯವಂತರಾಗಿ. ನೋಡಿ, ಇದನ್ನು ದೊಡ್ಡಪತ್ರೆ ಎಂದು ಕರೆಯುತ್ತೇವೆ. ಈಗಿನ ಕಾಲದಲ್ಲಿ ಸಂಜೀವಿನಿ ಅಂತ ಹೇಳ್ಬೋದು. ಇದು ತುಂಬ ಹಳ್ಳಿಗಳಲ್ಲಿ ಕಾಣ್ತೀವಿ. ಬಹಳ ಈಸಿಯಾಗಿ ಕಡಿಮೆ ನೀರಲ್ಲಿ ಬೆಳೆಯುವಂತಹ ಗಿಡ ಇದು. ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ಮಲ್ಬಾರ್ ಪ್ರದೇಶ ಅಂದರೆ ಕೇರಳ ಹಾಗೂ ಕರ್ನಾಟಕ ಪ್ರದೇಶದಲ್ಲಿ ಈ ಸಸ್ಯ ಹೆಚ್ಚು ಕಾಣಿಸುತ್ತೆ. ಇದನ್ನು ಕೆಲವರು ಸಾಂಬಾರ್ ಬಳ್ಳಿ ಎಂದು ಸಹ ಕರೆಯುತ್ತಾರೆ. ಇದರ ಎಲೆ ಮುರಿದು ಸ್ಮೆಲ್ ನೋಡಿದರೆ ಸ್ವಲ್ಪ ಕರ್ಪೂರದ ಸ್ಮೆಲ್ ಬರೋದ್ರಿಂದ ಕರ್ಪೂರದ ಬಳ್ಳಿ ಎಂದು ಸಹ ಕರೆಯುತ್ತಾರೆ. ಸ್ಕಿನ್ ಅಲರ್ಜಿ ಮತ್ತು ಹುಳ ಕಚ್ಚಿದಕ್ಕೆ ದೊಡ್ಡಪತ್ರೆ ರಾಮಬಾಣ. ಇದರ ಎಲೆ ಒಂದು ವಾರ ಸೇವಿಸುತ್ತಾ ಬಂದರೆ ಜಾಂಡಿಸ್ ಕಾಯಿಲೆ ಸಹ ಗುಣವಾಗುತ್ತದೆ. ದೊಡ್ಡಪತ್ರೆ ಎಲೆ ಮತ್ತು ಉಪ್ಪು ಜೊತೆ ತಿಂದರೆ ಡೈಜೆಷನ್ ಚೆನ್ನಾಗಿ ಆಗುತ್ತದೆ. ದೊಡ್ಡಪತ್ರೆ ಎಲೆ ಮತ್ತು ಕಲ್ಲುಪ್ಪು, ಮೆಣಸಿನ ರಸ ಕುಡಿಯೋದ್ರಿಂದ ಬಾಯಲ್ಲಿ ಬರುವಂತಹ ದುರ್ವಾಸನೆಯನ್ನು ತಡೆಯಬಹುದು. ಇದರ ಎಲೆ ಬಿಸಿ ಮಾಡಿ ಅದರ ರಸ ಕುಡಿಯೋದ್ರಿಂದ ಕೆಮ್ಮು, ಶೀತ, ಗಂಟಲು ನೋವು ಗುಣವಾಗುತ್ತದೆ. ದೊಡ್ಡಪತ್ರೆ ಎಲೆ ರಸ ಕುಡಿಯೋದ್ರಿಂದ ಮಾನಸಿಕ ಒತ್ತಡ ಅಂದರೆ ಸ್ಟ್ರೆಸ್ ಕೂಡ ಕಡಿಮೆಯಾಗುತ್ತದೆ. ಅಲರ್ಜಿ ಮತ್ತು ಸ್ತನ ಕ್ಯಾನ್ಸರ್ ವಿರುದ್ಧ ಹೋರಾಡುವ ಗುಣ ಇದರಲ್ಲಿ ಇದೆ. ಅಲ್ಲದೆ ಇದು ಇಮ್ಯುನಿಟಿ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಅಂಶ ಇದೆ. ಇದರಲ್ಲಿ ನಾವು ರುಚಿಯಾಗಿರುವಂತಹ ತಂಬುಳಿ ಸಹ ಮಾಡಿ ಸೇವಿಸಬಹುದು. ಇದನ್ನು ತಿನ್ನುವುದರಿಂದ ಕಿಡ್ನಿ ಸ್ಟೋನ್ ಸಹ ಕರಗುತ್ತದೆ. ಇದರಲ್ಲಿ ನಿದ್ರಾಜನಕ ಅಂಶ ಇರುವ ಕಾರಣ ಕಷಾಯ ಅಥವಾ ಚಹಾದ ರೂಪದಲ್ಲಿ ಸೇವಿಸೋದ್ರಿಂದ ಮನಸ್ಸಿಗೆ ಶಾಂತಿ ಜೊತೆಗೆ ನಿದ್ದೆ ಚೆನ್ನಾಗಿ ಬರುತ್ತದೆ. ದೊಡ್ಡಪತ್ರೆ ಎಲೆಯ ರಸವನ್ನು ನಾವು ಮುಖಕ್ಕೆ ಹಚ್ಚುತ್ತಾ ಬಂದರೆ ಮುಖದಲ್ಲಿರುವಂತಹ ಮೊಡವೆ, ಕಪ್ಪು ಕಲೆ ಹಾಗೂ ರಿಂಕಲ್ಸ್ ಕೂಡ ಮಾಯವಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.